ಬೀದಿ ಬದಿ ವ್ಯಾಪಾರಿಗಳ ಹಿತ ರಕ್ಷಿಸಲು ಮನವಿ. ರಾಯಬಾಗ್ ಪಟ್ಟಣದಲ್ಲಿ ಕೋವಿಡ್ 19 ತಡೆಗಟ್ಟುವ ಸಂಬಂಧ ವಿಧಿಸಲಾಗಿದ್ದ ಷರತ್ತುಗಳು ಲಾಕ್ಡೌನ್ ತೆರವುಗೊಳಿಸಿದ ನಂತರವೂ ರಾಯಬಾಗ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸ್ಆರ್ ಮಾಂಗ್ ಹಾಗೂ ಅವರ ಸಿಬ್ಬಂದಿಗಳು ಸೇರಿಕೊಂಡು ವಾರದ ಸಂತೆ ಸೋಮವಾರ ದಿನ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ವಹಿವಾಟು ನಡೆಸದಂತೆ ಅಡೆತಡೆ ಮಾಡಿ ತೊಂದರೆ ನೀಡುತ್ತಿದ್ದು ಸದರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬೀದಿ ಬದಿ ವ್ಯಾಪಾರಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಡಿಎಸ್ ಎಲ್ಲಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಮೇತ್ರಿ ಮುಖಾಂತರ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಹಾಗೂ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಬೆಳಗಾವಿ ತಹಸೀಲ್ದಾರ್ ರಾಯಬಾಗ್ ಇವರಿಗೆ ಮನವಿ ಸಲ್ಲಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಕಾಡೆ ಶೈಹೊಳೆ, ಅನಿಲ್ ಮೋಹಿತೆ, ಕಿರಣ್ ಸಿಂಧೆ, ಬಸವರಾಜ್ ಕಾಂಬ್ಳೆ, ಲಕ್ಷ್ಮಣ್ ಕೋಳಿ, ಸಾಗರ್ ಝಂಡಣ್ಣವರ್, ಸುನೀಲ್ ಗಾಯಕ್ವಾಡ್, ಮುತ್ತಪ್ಪ ಭಜಂತ್ರಿ, ಪ್ರಕಾಶ್ ಹೊಸಟ್ಟಿ, ಗಜಾನನ್ ಕೊಕಾಟೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವ್ಯಾಪಾರಿಗಳ ಹಿತರಕ್ಷಣೆಯ ಕುರಿತು ವಿಷಯಕ್ಕೆ ಸಂಬಂಧಿಸಿದಂತೆ ಕೋರಿಕೆಯೇನೆಂದರೆ ಕೋವಿಡ್ 19 ತಡೆಗಟ್ಟುವ ಸಂಬಂಧ ವಿಧಿಸಲಾಗಿದ್ದ ಲಾಕ್ಡೌನ್ ತೆರವುಗೊಳಿಸಿದ ನಂತರವೂ ರಾಯಬಾಗ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸ್ಆರ್ ಮಾಂಗ್ ಹಾಗೂ ಅವರ ಸಿಬ್ಬಂದಿಗಳು ಸೇರಿಕೊಂಡು ವಾರದ ಸೋಮವಾರ ಸಂತೆಯ ದಿನ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡದಂತೆ ಅಡೆತಡೆ ಮಾಡಿ ತೊಂದರೆ ನೀಡುತ್ತಿದ್ದು ಸದರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಬೀದಿ ಬದಿಯ ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಬೀದಿ ಬದಿಯ ವ್ಯಾಪಾರಿಗಳಿಗೆ ಘೋಷಿಸಲಾದ ಲಾಕ್ಡೌನ್ ಪರಿಹಾರ ಪ್ಯಾಕೇಜ್ ಅಥವಾ ಸಾಲದ ಸಹಾಯಧನವನ್ನು ನೈಜ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಮಂಜೂರಿ ನೀಡುವ ಕ್ರಮ ತ್ವರಿತವಾಗಿ ಕೈಗೊಳ್ಳಬೇಕೆಂದು ಮತ್ತು ರಾಯಬಾಗ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ನಡೆಸಬೇಕು. ಈ ಹಿಂದಿನ ಬೀದಿ ಬದಿ ವ್ಯಾಪಾರಿಗಳ ಸದಸ್ಯತ್ವ ಯಾದಿಯಲ್ಲಿನ ಬೀದಿ ಬದಿ ವ್ಯಾಪಾರಿಗಳಲ್ಲದ ಹೆಸರುಗಳನ್ನು ಪರಿಷ್ಕರಿಸಿ ತೆಗೆದುಹಾಕಬೇಕು. ಈ ಕುರಿತು ಇರುವ ಕೆಳಕಂಡ ಬೇಡಿಕೆಗಳು ಈ ರೀತಿ ಇರುತ್ತವೆ. ಒಂದು, ವಾರದ ಸಂಜೆಯ ದಿನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಆಗುತ್ತಿರುವ ತೊಂದರೆಗಳನ್ನು ತಡೆಗಟ್ಟಬೇಕು. ನಂಬರ್ 2, ಲಾಕ್ಡೌನ್ ನಿಮಿತ್ತವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒದಗಿಸಿರುವ ಪರಿಹಾರ ಪ್ಯಾಕೇಜ್ ಅಥವಾ ಸಾಲದ ಸಹಾಯಧನ ನೈಜ ಬೀದಿ ಬದಿ ವ್ಯಾಪಾರಿಗಳಿಗೆ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಬೀದಿ ಬದಿ ವ್ಯಾಪಾರಿಗಳ ಹಿಂದಿನ ಸದಸ್ಯತ್ವ ಯಾದಿಯನ್ನು ಪರಿಷ್ಕರಿಸಬೇಕು. ನೂತನ ಸಮೀಕ್ಷೆ ನಡೆಸಿ ನೈಜ ಬೀದಿ ಬದಿ ವ್ಯಾಪಾರಿಗಳಲ್ಲದವರ ಹೆಸರುಗಳನ್ನು ತೆಗೆದುಹಾಕಬೇಕು. ನಂಬರ್ 4, ಕೋವಿಡ್ 19 ನಿಯಮಾವಳಿಗಳನ್ನು ಪಾಲನೆ ಮಾಡಿಕೊಂಡು ಬೀದಿ ಬದಿ ವ್ಯಾಪಾರ ನಡೆಸಲು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವ ಕ್ರಮ ಕೈಗೊಳ್ಳಬೇಕು. ಒಟ್ಟು ಈ 4 ಮೇಲ್ಕಾಣಿಸಿದ 4 ಈ ಮನವಿಗಳನ್ನು ಈಡೇರಿಸಬೇಕು ಹಾಗೂ ಇವುಗಳ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ಕೈಗೊಂಡು ನೈಜ ಬೀದಿ ಬದಿ ವ್ಯಾಪಾರಿಗಳಿಗೆ ನೈಜವಾದ ನ್ಯಾಯವನ್ನು ದೊರಕಿಸಿಕೊಡಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಮನವಿಯನ್ನು ಮಾನ್ಯ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ರಾಯಬಾಗ್ರವರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರಿಗೆ ಹಾಗೂ ಮಾನ್ಯ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೆಳಗಾವಿಯವರಿಗೆ ಹಾಗೂ ಶ್ರೀ ವಿವೇಕರಾವ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಇವರಿಗೆ ಹಾಗೂ ಮಾನ್ಯ ತಹಸೀಲ್ದಾರ್ ರಾಯಬಾಗ್ ಇವರಿಗೆ ಹಾಗೂ ಶ್ರೀ ಸಂತೋಷ್ ಮೇತ್ರಿ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ರಾಯಬಾಗ್ ಇವರಿಗೆ ಇದು ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ರಾಯಬಾಗ್ರವರ ಮೂಲಕ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ.